हाय फ्रेंड्स एल्रिगू नमस्कार नानिवत निम्गे तोर्स्ता इरो रेसिपी वेजिटेबल कटलेट इदन्न नम्म अत्तेयवर माड्ता इद्दारे अदक्के बेकागिरुवंत इंग्रेडिएंट्स 6 मीडियम साइज पोटैटो बॉइल्ड एंड स्मैश्ड बीन्स क्यारेट एंड बटाणी मूरन्नु बॉइल्ड एंड स्मैश्ड 6 ग्रीन चिल्ली 1.5 स्पून चिल्ली पाउडर 1 स्पून गरम मसाला हाफ टी स्पून हरिशिना कोत्तंबरी सोप स्वल्प इदु ब्रेड क्रम्स आर रस्क पाउडर कडले इट्टु कडले इट्टु नावु उर्दिट्कोबेकु इष्टु बेकागिरुवंत इंग्रेडिएंट्स इक माडुव विधान नोडोण पोटैटोन ओंदु बौल्गे हाकोळ्ळोण अदर जोते बटाणी बीन्स क्यारेट अदूरू ना बेस्कू अदान स्मैश्माकोन मिक्समकोण ग्रीन चिल्ली नेक्स्ट चिल्ली पाउडर गरम मसाला एंड टर्मरिक पाउडर इदिष्ट ना मिक्समकोण कोत्तंबरी सोप्पु कडले हिट्टु नमगे एष्टु हदागबेको अष्टु कलिसिकोबेकु ಅದಷ್ಟು ಮಿಕ್ಸ್ ಮಾಡ್ಕೋಬೇಕು ನೋಡ್ಕೊಂಡು ನೋಡ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಈಗ salt ಆಡ್ ಮಾಡ್ತಾ ಇದೀವಿ ಫುಲ್ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಬೆರಿಬೇಕು ಒಟ್ಟಿಗೆ ನೋಡ್ತಾ ಇದೀರಾ ನಮಗೆ ಬೇಕಾದಷ್ಟು ನಾವು ಕಡಲೆ ಹಿಟ್ಟನ್ನ ಆಡ್ ಮಾಡ್ಕೋಬೇಕು ಅದು ನಮಗೆ ತಟ್ಟಕ್ಕೆ ಅಥವಾ ನಾವು ಯಾವುದೇ ಶೇಪ್ ಮಾಡ್ಕೋಬೋದು ನಾವು ರೌಂಡ್ ಶೇಪ್ ಮಾಡ್ಕೋಬೋದು ಶೇಪ್ಸ್ ಬರೋವರೆಗೂ ನಾವು ಒಂದು ಹದಕ್ಕೆ ತಗೋಬೇಕು ನೋಡಿ ಈಗ ಅದು ಉಂಡೆ ಕಟ್ಟಿದ್ರೆ ಹಿಂಗೆ ಕುತ್ಕೋಬೇಕು ತಟ್ಟಿದ್ರೆ ನೀಟಾಗಿ ಕುತ್ಕೋಬೇಕು ಅಷ್ಟು ನಾವು ಕಡಲೆ ಇಟ್ಟು ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ನಾನು ರಸ್ಕ್ ಪೌಡರ್ ಅಂದರೆ ಬ್ರಿಟಾನಿಯಾ ರಸ್ಕ್ ಪೌಡರ್ನ ನಾವು ಯೂಸ್ ಮಾಡಿದ್ದೀನಿ ಅದನ್ನು ಪೌಡರ್ ಮಾಡಿ ಇಟ್ಕೊಳ್ಳೋದು ಅಷ್ಟೇ ಅದರಲ್ಲಿ ಡಿಪ್ ಮಾಡಿ ಮಾಡಿ ನಾವು ತವ ಮೇಲೆ ಹಾಕಬೇಕು ಈ ಕಡೆ ನೋಡ್ತಾ ಇದ್ದೀರಾ ತವ ಇಟ್ಟಿದ್ದೀವಿ ನಾವು ರೌಂಡ್ ಶೇಪ್ ತಗೊಂಡು ಅದನ್ನು ಬ್ರೆಡ್ ಕ್ರಂಬ್ಸ್ ಅದರಲ್ಲಿ ಡಿಪ್ ಮಾಡಿ ತವ ಮೇಲೆ ಇಡ್ತಾ ಇದ್ದೀವಿ ಆಯಿಲ್ ಹಾಕ್ಕೊಳ್ಳೋಣ ನೀವು ಯಾವ ಶೇಪ್ ಬೇಕಾದರೂ ಮಾಡ್ಕೋಬೋದು ತುಂಬ ಚೆನ್ನಾಗಾಗತ್ತೆ ಕ್ರಿಸ್ಪಿಯಾಗಿರುತ್ತೆ ಸ್ಪೈಸಿಯಾಗಿರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಗ್ರೀನ್ ಚಟ್ನಿ ಜೊತೆ ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೋಡಿ ಬಟರ್ ಆ್ಯಡ್ ಮಾಡ್ತಾ ಇದ್ದೀನಿ ಅದನ್ನು ಕೂಡ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಗ್ರೀನ್ ಚಟ್ನಿ ನಿಮ್ಗೆ ಗೊತ್ತಿರೋ ಹಾಗೆ ಪುದೀನ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸ್ವಲ್ಪ ಒಂದು 3-4 ಚಿಲ್ಲಿ ಗ್ರೀನ್ ಚಿಲ್ಲಿ ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಸಾಲ್ಟ್ ಎಲ್ಲ ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು ನೋಡಿ ಇದು ರೆಡಿ ಇದೆ ಚೆನ್ನಾಗಿದೆ ಟ್ರೈ ಮಾಡಿ ಥ್ಯಾಂಕ್ ಯು